ಸರ್, ಇವತ್ತಿನ ಸ್ಟಾರ್ ಪ್ರಚಾರಕರಾಗಿ ಇವತ್ತೇನು ಆಗಮಿಸಿದ್ದೀರಾ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ನನ್ನ ಸ್ನೇಹಿತರು, ಪಕ್ಷ ಆ ಥರದ್ದೇನೂ ಇಲ್ಲ ನನಗೆ. ಸೊ ಸಾರಾ ಮಹೇಶ್ ಅವರು ಭಾಳ ವರ್ಷದಿಂದ ನನಗೆ ಪರಿಚಯ. ಅವರು ಮಾಡಿರೋ ಕೆಲಸಗಳು ಎಲ್ಲ ನೋಡಿದ್ದೀನಿ, ಅವ್ರ ಕನಸುಗಳು, ಅವರ ಇದೆಲ್ಲ ಮಾತಾಡ್ತಾ ಇದ್ದೀನಿ. ಸೊ ಕೆ ಆರ್ ನಗರ ನನಗೆ ಹೊಸದೇನಲ್ಲ. ಕೆ ಆರ್ ನಗರಕ್ಕೆ ನಾನು ಇದು ಕಿರಾತಕ ಶೂಟಿಂಗು ಇಲ್ಲೇ ಮಾಡಿದ್ದು. ಸೊ ನನಗೆ ಇಲ್ಲಿ ಒಡನಾಟ ಇದೆ ಎಲ್ಲ ಊರಿನ ನಮ್ಮ ಹುಡುಗರುಗಳಾಗಲಿ ಅಥವಾ ಊರು ಹಳ್ಳಿಗಳಲ್ಲಾಗಲಿ ನನಗೆ ತುಂಬ ಪರಿಚಯ ಇದೆ. ಸೊ ಈ ಒಂದು ಇದಕ್ಕೆ ಅವರು ಒಂದು ಬೆಂಬಲಕ್ಕೆ ನಾನು ಬಂದಿದ್ದೀನಿ. ಸ್ನೇಹಕ್ಕೋಸ್ಕರ ಜನಗಳಿಂದ ನಾವಿಲ್ಲಿ ಬಂದಿರೋದು. ಸೊ ಇಲ್ಲಿ ಏನೇನು ಕೆಲಸಗಳಾಗಬೇಕು, ಏನೇನಿದೆ ಆ ಥರ ನನಗೂ ಒಂದಷ್ಟು ಯೋಚನೆಗಳಿದೆ. ಸ್ನೇಹಿತರ ಜೊತೆ ಮಾತಾಡಿದ್ದೀನಿ, ಮುಂದಿನ ದಿನಗಳು ಅದಾಗಬೇಕು ಅನ್ನೋ ನನ್ನ ಆಸೆ. ಸೊ ನಾನು ಅದಕ್ಕೋಸ್ಕರ ಅವ್ರಿಗೆ ಬೆಂಬಲ ಸೂಚಿಸಕ್ಕೆ ಬಂದೆ. ಸಂಜೆ ಇವರು ರಾಮದಾಸ್ ಅವ್ರಿಗೆ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಇನ್ನೂ ಸುಮಾರು ಜನ ಇದೆ. ನನ್ನ ಸ್ನೇಹಿತರು ಸಾಕಷ್ಟು ಒಂದು 6 ತಿಂಗಳಿಂದ ತುಂಬ ಜನ ಬಂದನ್ನು ಕೇಳ್ತಾ ಇದ್ರು. ಈ ಒಂದು ತಿಂಗಳಲ್ಲಿ ಭಾಳಷ್ಟು ಜನ ಬಂದು ಅಪ್ರೋಚ್ ಮಾಡಿದ್ರು. ನಾನು ಎಲ್ಲರ ಹತ್ರ ಮಾತಾಡಿದ್ದೊಂದೇ, ನನಗೆ ಬೇರೆಯೇ ಒಂದು ಕಲ್ಪನೆ ಇದೆ ನಮ್ಮ ಜನ ಅಥವಾ ನಮ್ಮ ರಾಜ್ಯದಲ್ಲಿ ಏನೇನು ಕೆಲಸಗಳಾಗಬೇಕು ಅಂತ, ಅಥವಾ ನನಗೂ ಕೆಲವು ಆಸೆಗಳಿದೆ. ಆ ಕೆಲಸಕ್ಕೆ ಯಾರು ಪೂರಕವಾಗಿರ್ತಾರೆ ಅಥವಾ ಆ ಕೆಲಸದ್ದು ಸಮಾನ ಮನಸ್ಕರು ಯಾರ್ಯಾರಿದ್ದಾರೆ ಅವ್ರ ಜೊತೆ ಇಳಿದು ನಾನು ಅದನ್ನು ಇದು ಮಾಡಬೇಕು ಅನ್ನೋ ಆಸೆ ಇದೆ. ಸೊ ನನಗೆ ಪಾಲಿಟಿಕ್ಸಾಗಿ, ನಾನು ಪಾಲಿಟಿಷಿಯನಾಗಿ ನಿಲ್ಲೋ ಇದಿಲ್ಲ, ಬಟ್ ಯಾರ್ಯಾರು ಮಾಡ್ತಿದ್ದಾರೆ ಅವ್ರ ಜೊತೆಲಿ ನಿಂತು ನಮ್ಮ ಜನಗಳಿಗೆ ಏನು ಕೆಲಸ ಆಗಬೇಕು, ಆ ಥರದ್ದೊಂದು ಹೊರಗಡೆಯಿಂದ ಒಂದು ಪ್ರೆಷರ್ ಗ್ರೂಪ್ ಅಂತ ಏನು ಕರೀತಾರೆ ಆ ಥರದ್ದು ಒಂದು ಕೆಲಸ ಮಾಡಬೇಕು ಅನ್ನೋ ಆಸೆ ನನಗಿದೆ. ಸೊ ಅದಕ್ಕೋಸ್ಕರನೇ ನಾನು ಯಾರ್ಯಾರು ನನ್ನ ಇದಕ್ಕೆ ಒಪ್ಪಿದ್ದಾರೆ ಅಥವಾ ನನ್ನ ಜೊತೆ ಸಮಾನ ಮನಸ್ಕರು ಅಂತ ನನಗೆ ಅನಿಸಿದೆ ಅಂಥವ್ರ ಬೆಂಬಲಕ್ಕೆ ಹೋಗ್ತಾ ಇದೆ. ಯಾವ ಪಕ್ಷನೂ ಇಲ್ಲ, ಯಾಕಂದರೆ ನಾನು ಯಾವ ಸಿದ್ಧಾಂತಕ್ಕೂ ಒಗ್ಗೋನಲ್ಲ. ಈ ಪಕ್ಷದ ಒಂದು ಸಿದ್ಧಾಂತ ಇರುತ್ತೆ, ಮತ್ತೊಂದು ಪಕ್ಷದ ಇನ್ನೊಂದು ಸಿದ್ಧಾಂತ ಇರುತ್ತೆ, ನನಗೆ ಅದು ಯಾವುದು ಸೂಟ್ ಆಗೋ ಥರದ್ದಲ್ಲ. ಸೊ ನನ್ನ ಸಿದ್ಧಾಂತ ಒಂದೇ, ಜನಗಳಿಗೆ ಒಳ್ಳೇದಾಗಬೇಕು, ನಾಳೆ ಅವ್ರ ಲೈಫಲ್ಲಿ ಪ್ರೋಗ್ರೆಸ್ ಆಗಬೇಕು. ಒಬ್ಬ ಕಲಾವಿದನಾಗಿ ನನ್ನನ್ನು ಇಲ್ಲಿ ಕೂರಿಸಿದ್ದಾರೆ. ಸೊ ಅದರಲ್ಲಿ ಅವರ ಒಂದು ಹೊಣೆ ಇದೆ ಅಥವಾ ಅದನ್ನು ಅವ್ರ ಋಣನೂ ಇದೆ ನನಗೆ. ಸೊ ನನ್ನ ಟೈಮಲ್ಲಿ ಇದೊಂದು ಚಿಕ್ಕದಷ್ಟೇ, ನನಗೇನು ಈ ಎಲೆಕ್ಷನ್ 5 ವರ್ಷ ಭಾಳ ಮುಖ್ಯ. ಈ 5 ವರ್ಷದಲ್ಲಿ ಅವ್ರ ಜೀವನ ನಿರ್ಧರಿಸುತ್ತೆ ಅಂದಾಗ ಅದರಲ್ಲಿ ನಾನು ಭಾಗಿಯಾಗಿರಬೇಕು, ಅದರಲ್ಲಿ ನನ್ನ ಒಂದು ಪ್ರಯತ್ನವೂ ಇರಬೇಕು ಅನ್ನೋದೇ ನನ್ನ ಆಸೆ. ಸೊ ನನಗೆ ನನ್ನ ಕನಸುಗಳಿಗೆ ಯಾರು ಪೂರಕವಾಗಿರ್ತಾರೆ ಅಂತ ಅನಿಸಿದೆ, ಅಂಥವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ನಾನು ಹೇಳಂದಲ್ಲ, ನಾನು ಯಾವುದೇ ಸಿದ್ಧಾಂತಕ್ಕೂ, ನನಗಂತೂ ಈಗ ಸಿದ್ಧಾಂತಗಳು ಹೆಂಗೆ ಅಂದರೆ ನನಗೆ 6 ತಿಂಗಳಿಗೊಂದು 3 ತಿಂಗಳಿಗೊಂದು ಮನುಷ್ಯನಲ್ಲಿ ಎಲ್ಲರಲ್ಲೂ ಚೇಂಜಸ್ ಆಗ್ತಿರುತ್ತೆ. ಲೈಫಲ್ಲಿ ಎಲ್ಲರೂ ಒಂದೇ ಥರ ಇರ್ತಾರೆ ಅನ್ನೋದಲ್ಲ. ಸದ್ಯದ ನನ್ನ ಕನಸು, ಸದ್ಯದ ನನ್ನಿದು ಆ ಥರದ್ದು ಯಾವುದೂ ಇಲ್ಲ. ಈ ಕೆಲಸ ಕಾರ್ಯಗಳಲ್ಲಿ ಏನಿದೆ, ಹೊರಗಡೆ ನಿಂತ್ಕೋಬೇಕು ಅಂತ ಜನಪ್ರತಿನಿಧಿಗಳಿಗೆ ಹೊರಗಡೆಯಿಂದನೂ ಒಂದು ಪ್ರೆಷರ್ ಇರಬೇಕಲ್ಲ, ಆ ಕೆಲಸ ನಂದು ಜನಗಳ ಕಡೆ ನಿಂತ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಿಸೋದು ನನ್ನ ಯೋಚನೆ ಅಷ್ಟೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಯಾಂಡಲ್ವುಡ್ನ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ AG ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.